ಇದು ವರ್ಲ್ಡ್ನಲ್ಲಿ ಯಾವುದು ಮೆಡಿಸಿನ್ ಇಲ್ಲ, ಯಾವುದು ನೀವು ಕುಡಿತೀರಾ, ಮಸಾಜ್ ಮಾಡ್ತೀರಾ, ಕೈ ಕಿವಿ ಮೂಗ್ನಲ್ಲಿ ಹಾಕ್ತೀರಾ, ಇದು ಒಂದೇ ನ್ಯಾಚುರಲ್ ಇದೆ. ನಾ ಯಾವ ದೇವರು ಮಾಡಿದ್ದಾರೆ ಅದು ಯಾವ ಹೆಂಗೆ ಬೇಕಾದರೆ ಉಪಯೋಗಿಸ್ಬೇಕು. ಇದರಲ್ಲಿ ಏನು ಕಾಯಿಲೆ ಇದ್ದರೆ ಕ್ಯೂರ್ ಆಗುತ್ತೆ. ನಾವು 1000 ಜನಕ್ಕೆ ನಾನು ಕ್ಯೂರ್ ಮಾಡಿದ್ದೀನಿ ಸರ್. ಇದು ಈ ಮೂತ್ರ ಉಪವಾಸ ಅಂತ ಮಾಡ್ತಾರೆ, ಯುರಿನ್ ಫಾಸ್ಟ್ ಅಂತ. ಸೊ ಅದರಿಂದ ಆಗುವಂಥ ಲಾಭಗಳೇನು? ಅದರಿಂದ ಲಾಭ ಅಂದರೆ ನಾವು ಇದು ಟ್ರೀಟ್ಮೆಂಟ್ ಕೊಡ್ತೀವಿಲ್ಲ, ಅದು ಮೆಥಡ್ ಯೂರಿನ್ ಕುಡಿಬೇಕು, ಬಾಡಿ ಮಸಾಜ್ ಮಾಡಬೇಕು, ಲೈಟ್ ಡಯಟ್ ತೊಗೊಳ್ಬೇಕು, ಜ್ಯೂಸ್ ತೊಗೊಳ್ಬೇಕು. ಒಂದು ವಾರದಲ್ಲಿ 2 ದಿನ ಫಾಸ್ಟಿಂಗ್ ಮಾಡಬೇಕು. ಫಾಸ್ಟಿಂಗ್ ಅಂದರೆ ಬರೀ ಯೂರಿನ್ ಕುಡಿಬೇಕು, ನೀರು ಕುಡಿಬೇಕು, ಅದರಲ್ಲಿ ಯಾವುದು ಲೈಟ್ ಡಯಟ್ ತೊಗೊಳ್ಬಾರ್ದು, ಜ್ಯೂಸ್ ತೊಗೊಳ್ಬಾರ್ದು. ಅದರಲ್ಲಿ ಭಾರ ಲಾಗ ಬರುತ್ತೆ, ಅದರಲ್ಲಿ ನಮ್ಮದು ಫುಲ್ ಬಾಡಿ ರೆಜೆನರೇಟ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಟಾಕ್ಸಿನ್ಸ್ ಎಲ್ಲ ಆಚೆ ಹೋಗ್ಬಿಡ್ತದೆ. ಅಂದರೆ ಲಾಭ ಜಾಸ್ತಿ ಸಿಗುತ್ತೆ. ಇವಾಗ ಯಾರಿಗೆ ಪ್ರಾಬ್ಲಮ್ ಇದ್ದರೆ ಅವ್ರು ಮಾಡ್ಬೋದು, ಯಾರು ಹೆಲ್ತಿ ಪರ್ಸನ್ ಇದ್ದರೆ ಅವ್ರಿಗೆ ಏನು ಪ್ರಾಬ್ಲಮ್ ಏನು ಕಾಯಿಲೆ ಇದ್ರೆ ಅವರು ಒಂದು 3 ದಿನ ಕುರಿದರೆ ಅವ್ರದ್ದು ಸ್ಟ್ರೆಂತ್ ಅವ್ರಿಗೆ ಗೊತ್ತಾಗುತ್ತೆ, ನಮ್ಮದು ಸ್ಟ್ರೆಂತ್ ಜಾಸ್ತಿ ಆಗಿದೆ, ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಸೊ ಯಾರು ಉಪಯೋಗಿಸ್ಬೋದು, ಜನಗಳಿಗೆ ಯಾರು ಪ್ರಾಬ್ಲಮ್ ಇದೆ ಅವ್ರು ಉಪಯೋಗಿಸ್ಬೇಕು, ಯಾರಿಗೆ ಯಾವ ಪ್ರಾಬ್ಲಮ್ ಇದೆ ಏನು ಕಾಯಿಲೆ ಇದ್ರೆ ಉಪಯೋಗಿಸಿದ್ರೆ ಲಾಭ ಆಗುತ್ತೆ. ಸರ್, ಈಗ ಈ ಮೂತ್ರ ಥೆರಪಿ ಏನಿದೆ ಅಲ್ಲ, ಇದ್ರ ಬಗ್ಗೆ ಸಾಕಷ್ಟು ಸಮಾಜದಲ್ಲಿ ಮೂಢನಂಬಿಕೆಗಳಿದೆ, ಸೂಪರ್ಸ್ಟಿಷನ್ಸ್, ಅಸಡ್ಡೆ ಭಾವನೆ ಇದೆ. ಸಮ್ ಪೀಪಲ್ ಕಾಲ್ ಇಟ್ ವೇಸ್ಟ್, ಇಟ್ಸ್ ಎ ವೇಸ್ಟ್ ವಾಟರ್. ಸೊ ನಿಮಗೇನು ಅನಿಸುತ್ತೆ, ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸೂಪರ್ಸ್ಟಿಷನ್ಸ್ ಬಗ್ಗೆ? ಸಿ, ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಇದು ವೇಸ್ಟ್ ಇದೆ, ಬಟ್ ಡಾಕ್ಟರ್ಸ್ ಡೂ ನಾಟ್ ನೋ ಅವ್ರಿಗೆ ಇದು ಯೂರಿನ್ನಲ್ಲಿ ಇಷ್ಟು ಲಾಭ ಇದೆ ಅವ್ರಿಗೆ ಡಾಕ್ಟರ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಡಾಕ್ಟರ್ದು ಓದಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಅವ್ರಿಗೆ ಯೂರಿನ್ ಬಗ್ಗೆ ಓದಲಿಲ್ಲ, ಅವ್ರಿಗೆ ಮಾಡಲಿಲ್ಲ, ಅದಕ್ಕೆ ಅವ್ರಿಗೆ ಜ್ಞಾನ ಇಲ್ಲ. ಅಂದರೆ ಇದರಲ್ಲಿ ಟಾಕ್ಸಿನ್ಸ್ ಯಾವುದಿಲ್ಲ. ನಾವು ಏನು ಹೇಳಿದ್ರು, ಯೂರಿನ್ ನೀರು ಜಾಸ್ತಿ ಕುಡಿದ್ರೆ ಯೂರಿನ್ ವೈಟ್ ಕಲರ್ಗೆ ಬರ್ತದೆ, ವಾಸನೆ ಬರೋಲ್ಲ. ಈಗ ಯಾರು ನೀರು ಕುಡಿಯೋದಿಲ್ಲ ಅವ್ರದ್ದು ಯೂರಿನ್ ಎಲ್ಲೋ ಕಲರ್ ಬರ್ತದೆ, ಅದ್ರಲ್ಲಿ ಸ್ಮೆಲ್ ಬರ್ತದೆ. ಅದು ಯಾವ ಥರ ಅಂದರೆ ಸ್ವೆಲ್ಲಿಂಗ್ ಬರ್ತಾ ಇತ್ತು, ಯೂರಿನ್ ಪಾಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಡಾಕ್ಟರ್ಗೆ ತೋರಿಸ್ಕೊಳ್ಳೋದು ಸ್ಟಿರಾಯ್ಡ್ ಕೊಡಲೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಿರಾಯ್ಡ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಮಗೆ 9 ಇಯರ್ಸ್ ಆಗಿದೆ, 2 ಇಯರ್ಸಿಂದ ಸ್ಟಾರ್ಟ್ ಆಗಿತ್ತು ಸ್ಟಿರಾಯ್ಡು ಕೊಡೋದು. ಕೊಡ್ತಾಯಿದ್ರು ಮತ್ತು ಸ್ಟಾಪ್ ಮಾಡೋದು, ಇದೇ ಥರ ಕಂಟಿನ್ಯೂ ಮಾಡ್ತಾಯಿದ್ರು. ಇವಾಗ 4 ಇಯರ್ಸಿಂದ ಸ್ಟಿರಾಯ್ಡ್ ಜಾಸ್ತಿ ಆಗಿ ನಮಗೆ ಇಟ್ಟೇಕು ಮತ್ತು ಕಾಲು ಮತ್ತೆ ಥರ ಶುರುವಾಯಿತು. ಇವೆರಡೆಲ್ಲ ಬರೀಬೇಕಾದ್ರೆ ತುಂಬ ಕೈಯೆಲ್ಲ ನೋಡ್ತಾ ಇತ್ತು, ಆ್ಯಕ್ಟಿವ್ನೆಸ್ ಕಡಿಮೆ ಆಗ್ತಾ ಇತ್ತು. ಇವಾಗ ನಮ್ಮ ಡಾಕ್ಟರ್ ಕುಮಾರ್ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ ಕುಮಾರ್ ಅಂದರೆ ಈ ಥರ ಡಾಕ್ಟರ್ ಬುರಾನಿ ಅವ್ರ ಹತ್ರ ಹೋಗಿ ನೀವು ಯೂರಿನ್ ಥೆರಪಿ ಬೇಸ್ ಆಗುತ್ತೆ ನಿಮಗೆ ಅಂತ ಭರವಸೆ ಕೊಟ್ಟರು ನನಗೆ. ಅವಾಗ ಇವಾಗ ಬಂದು ನಾವು 24 ಡೇಸ್ ಆಯಿತು, ಈಗ ಭಾಳ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದ್ವಿ. ತಲೆ ನೋವಿಲ್ಲ, ಇನ್ನು ಏನಿಲ್ಲ, ಕೈ ಕಾಲುಗಳು ಯಾವುದೇ ರೀತಿಯ ನೋವುಗಳು ಒಂದೇ ಇರ್ತಾಯಿಲ್ಲ, ಭಾಳ ಆ್ಯಕ್ಟಿವ್ ಕೊಡಂತ ಇದೆ. ಆದರೆ ಈಗ ಹಂಗೆ 5 mg, ಮೊದಲು 30 mg ಕೊಡ್ತಾ ಇದ್ದು ಈಗ 5 mg ಕೊಡ್ತಾ ಇದ್ದೀವಿ ಸ್ಟಿರಾಯ್ಡು. ಈಗ ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲ, ಎಲ್ಲ ಚೆನ್ನಾಗಿ ಭಾಳ ಖುಷಿಯಾಗಿದ್ದೀವಿ. ಇದು ಥೆರಪಿ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಎಷ್ಟೊಂದು ಜನ ಈ ಥೆರಪಿನ ಎಲ್ಲ ಯೂಸ್ ಉಪಯೋಗ ಪಡ್ಕೊಂಡ್ರೆ ಎಲ್ಲ ರೀತಿ ಎಲ್ರಿಗೂ ಆರೋಗ್ಯದಿಂದ ಅದು ಇರ್ಬೋದು ಅಂತ ನಾನು ಇಷ್ಟು ಹೇಳೋಕ್ಕೆ This treatment doesn't have any side effects and it doesn't cost you also. It is nothing but drinking your own urine. Just you have to follow a few diets so that you will be able to drink your own urine. I would suggest other patients who are suffering from cancer and other chronic diseases to adopt this natural method of treatment, which can not only relieve their sufferings and also can but also can lead a normal life, a hale and healthy life, as my mother is doing right now. So what I want to tell is everyone who is suffering from cancer, instead of spending lots of money for this surgery, chemotherapy, which though has side effects
and which has no 100% cure, they can undergo this urine therapy, which will benefit them a lot. They can lead their life as a normal one. So I want all the social organizations and media to come forward and create awareness about this urine therapy among the people. Thank you. ನನ್ನ ಹೆಸರು ವಿನೋದ ಶೆಟ್ಟಿ. ನನಗೆ 3 ವರ್ಷ ಹಿಂದೆ ನನಗೆ ಅಲ್ಸರ್ ಥರ ಇತ್ತು, ಒಂಥರ ಗ್ಯಾಸ್ಟ್ರಿಕ್ ಥರ ಇತ್ತು, ಹೊಟ್ಟೆ ಉರಿ ಥರ, ಹೊಟ್ಟೆ ನೋವು ಎಲ್ಲ ಆಯಿತು. ಅದಕ್ಕೆ ತೋರಿಸಿದೆ, ತೋರಿಸುವಾಗ ಡಾಕ್ಟ್ರ್ ಅಂದರು ಹೊಟ್ಟೆಯಲ್ಲಿ ಕ್ಯಾನ್ಸರ್ ಅಂದರು. ನಾವು ಮಂಗಳೂರಿಗೆ ಹೋಗಿದ್ದೇವೆ, ಅಲ್ಲಿ ಮಂಗಳೂರಲ್ಲಿ ಕಂಕನಾಡಿ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಅಲ್ಲಿ ಅವರು ಕೆಮೊಥೆರಪಿ ಇಂಜೆಕ್ಷನ್ ರೆಡಿಷನ್ ಆಪ್ರೇಷನ್ ಮಾಡಬೇಕಂದ್ರು. ನಾನು 3 ಕೆಮೊಥೆರಪಿ ಇಂಜೆಕ್ಷನ್ ಮಾಡಿಸಿದ್ದೀನಿ. ಆಮೇಲೆ ಆಪ್ರೇಷನ್ಗೆ ನಮ್ಮನೇಲಿ ಯಾರೂ ಒಪ್ಪಿಲ್ಲ. ಅದರಿಂದ ಇಲ್ಲಿ ಬಂದು ನಾನು ಇದು ಮೂತ್ರ ಚಿಕಿತ್ಸೆ ಅದು ಮಾಡ್ತಾ ಇದ್ದೇನೆ. ಇದರಲ್ಲಿ ನನಗೆ ತುಂಬ ಕಮ್ಮಿ ಥರನೇ ಕಾಣಿಸ್ತೆ. ಏನು ಇದರಲ್ಲಿ ಏನು ತೊಂದರೆ ಇಲ್ಲ, ಮನೇಲಿ ಕೂತ್ಕೊಂಡು ಮಾಡ್ಬೋದು. ಇದು ಏನು ಖರ್ಚಿಲ್ಲ, ಏನಿಲ್ಲ. ಇದು ಯಾರು ಬೇಕಾದರೂ ಅದು ಇದು ಕ್ಯಾನ್ಸರ್ ಇದ್ದವ್ರು ಮಾಡ್ಬೋದು. ಇದಕ್ಕೇನು ಖರ್ಚಿಲ್ಲ. ಇದು ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದ ಕಮ್ಮಿ ಆಗುತ್ತೆ ತಾನೇ, ಜಾಸ್ತಿ ಏನಾಗಲ್ಲ. ಭಯ ಏನಿಲ್ಲ, ಏನು ತೊಂದರೆ ಇಲ್ಲ ಇದರಲ್ಲಿ. ಇದರಲ್ಲಿ ನನಗೆ ನಂಬಿಕೆ ಇದೆ, ನಾನು ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಇನ್ನು ಬೇರೆ ನಾನು ಯಾವುದಕ್ಕೂ ಇದು ಮಾಡಲ್ಲ, ಆಪ್ರೇಷನ್ ಆಗಲಿ, ಕೆಮೊಥೆರಪಿ ಇಂಜೆಕ್ಷನ್, ರೆಡಿಷನ್ ಯಾವುದಕ್ಕೂ ಹೋಗಲ್ಲ. ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತೇನೆ, ನನಗೆ ಇದರಲ್ಲಿ ನಂಬಿಕೆ ಇದೆ. ಇದನ್ನು ಯಾರಾದರೂ ಮಾಡುವವರು, ಕ್ಯಾನ್ಸರ್ ಅವರು ಇದನ್ನು ಮಾಡ್ಬೋದು. ಇದರಲ್ಲಿ ಏನು ತೊಂದರೆ ಇಲ್ಲ, ಇದನ್ನು ಕಂಟಿನ್ಯೂ ಮಾಡು, ನಾನು ಹೋಗ್ತೇನೆ. ನಮಸ್ಕಾರ. ಆಮೇಲೆ ಎಲ್ಲರಿಗೆ ಪ್ರಚಾರ, ಎಲ್ಲರಿಗೆ ಗೊತ್ತು, ಕೌ ಯೂರಿನ್ನಲ್ಲಿ ಭಾಳ ಲಾಭ ಇರ್ತದೆ. ಇವಾಗ ಕೌ ಯೂರಿನ್ ನಮ್ಮ ಯೂರಿನ್ನಲ್ಲಿ ಸೇಮ್ ವಿಟಾಮಿನ್, ಸೇಮ್ ಪ್ರೋಟೀನ್ಸ್ ಇರ್ತದೆ. ಇವಾಗ ನಾವು ತೊಗೊಳ್ತೀವಿ, ನಾವು ಊಟ ತಿಂಡಿ ಎಲ್ಲ ಹೇಳ್ದೆಲ್ಲ ಕಂಟ್ರೋಲ್ ಮಾಡಿಬಿಟ್ಟು, ನೀರು ಜಾಸ್ತಿ ತೊಗೊಂಡ್ಬಿಟ್ಟು ಯೂರಿನ್ ವೈಟ್ ಕಲರ್ ಪಾಸ್ ಮಾಡ್ತೀವಿ, ಅದು ನಾವು ಕೌ ಕೂಡ ಆಗಲ್ಲ. ಸೊ ಅವ್ರದ್ದು ಯೂರಿನ್ ಪಾಸ್ ಮಾಡಿದ್ರೆ ಯೆಲ್ಲೋ ಕಲರ್ ಇರ್ತದೆ, ಬಟ್ ದಡ್ನಲ್ಲಿ ಲಾಭ ಇರ್ತದೆ. ಅದು ನೀವು 30 ml ಬೆಳಿಗ್ಗೆ ತೊಗೊಳ್ಬೋದು, 30 ml ಜಾಸ್ತಿ ತೊಗೊಂಡು, ಬಿಕಾಸ್ ಸ್ಟ್ರಾಂಗ್ ಇರ್ತದೆ. ನಮ್ಮ ಯೂರಿನ್ ಇಷ್ಟು ಬೇಕಾದ್ರೆ ತೊಗೊಳ್ಬೋದು, ಅಷ್ಟು ಬೇಕಾದ್ರೆ ಲಾಭ ತೊಗೊಳ್ಬೋದು. ಸೊ ಒನ್ಸ್ ಯಾರು ಡಾಕ್ಟರ್ ಇದ್ದರೆ, ಯಾರಿದ್ದರೆ ಒಂದ್ಸತಿ ನೀವು ಉಪಯೋಗ ಇದ್ದರೆ ನಿಮ್ಮದು ಮನಸ್ಸಿನಲ್ಲಿ ಇದು ಹೋಗ್ಬಿಡ್ತದೆ. ಇದು ಇದರಲ್ಲಿ ವೇಸ್ಟ್ ಇದ್ದ ಮನಸ್ಸಿನಲ್ಲಿ ಹೋಗ್ಬಿಡ್ತದೆ. ಫಸ್ಟ್ ಟೇಸ್ಟ್ ಮಾಡಿ ಆಮೇಲೆ ಗೊತ್ತಾಗುತ್ತೆ. ನೀವು ಟೇಸ್ಟ್ ಮಾಡಿಲ್ಲ ಅಂದರೆ ಈಗ ಏನು ಗೊತ್ತಾಗಲ್ಲ. ಇವಾಗ ನಮ್ಮ ಕಿಡ್ವಾಯಿನಲ್ಲಿ ಡಾಕ್ಟರ್ ಕಿಡ್ವಾಯ್ ಲಿಂಗೇಗೌಡ ಡೈರೆಕ್ಟರ್ ಇದ್ದಾರೆ, ಅವರು ಸ್ಪೀಚ್ನಲ್ಲಿ ಹೇಳಿದ್ದಾರೆ, ನಾನು ಯೂರಿನ್ ಕುಡಿತಾ ಇದ್ದೀನಿ ಅಂತ. ನಮ್ಮ ಡಾಕ್ಟರ್ ಕೆ ಸಿ ಬಲಾಲ್ ಆಯುರ್ವೇದಿಕ್ ಡಾಕ್ಟರ್ ಇದೆ, ನಮಗೆ ಭಾಳ ಪೇಷೆಂಟ್ ಕಳಿಸಿದ್ದಾರೆ. ಅವರನ್ನು ಅವ್ರ ಸ್ಪೀಚ್ನಲ್ಲಿ ಹೇಳಿದ್ದೀನಿ, ಅವರು ಯೂರಿನ್ ಕುಡಿತಾರೆ ಅಂತ. ಸೊ ಡಾಕ್ಟರ್ಗಳನ್ನು ಯಾರು ಟ್ರೈ ಮಾಡಿದ್ದಾರೆ ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ, ಆಮೇಲೆ ಬೇರೆ ಪೇಷೆಂಟ್ಗೆ ರೆಕಮೆಂಡ್ ಮಾಡ್ತಾರೆ. ಸೊ ಒನ್ಸ್ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಹಾಲು ಕುಡಿದಿಲ್ಲ ಅಂದರೆ ಲೈಫ್ನಲ್ಲಿ ಹಾಡ್ದು ಟೇಸ್ಟ್ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಫಸ್ಟ್ ಕುಡಿದ್ರೆ ತಾನೇ ಗೊತ್ತಾಗುತ್ತೆ, ಕುಡಿಲಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇಷ್ಟು ಲಾಭ ಇದೆ, ಇಷ್ಟು ಬೆನಿಫಿಟ್ ಆಗುತ್ತೆ, ನಿಮಗೆ ಇಷ್ಟು ಪ್ರಿವೆಂಟಿವ್ ಆಗುತ್ತೆ. ನೀವು ಫಸ್ಟ್ ಟ್ರೈ ಮಾಡಿ, ಫಸ್ಟ್ ಮನ್ಸು ಮಾಡಬೇಕು, ದೇವ್ರ ಮೇಲೆ ವಿಶ್ವಾಸ ಮಾಡಿ, ಮನ್ಸು ಮಾಡಿ, ಸ್ಟಾರ್ಟ್ ಮಾಡಿ ನೋಡಿ, ಇಷ್ಟು ಲಾಭ ಆಗುತ್ತೆ. ನೀವು ಟೆಂಪಲ್ಗೆ ಹೋಗಿದ್ರೆ ನೀವು ವಿಶ್ವಾಸ ಮಾಡಿದ್ರೆ ತಾನೆ ನಿಮಗೆ ಆಶೀರ್ವಾದ ಸಿಕ್ಕೋದು. ವಿಶ್ವಾಸ ಮಾಡಲಿಲ್ಲ, ನನ್ನ ಜಬರ್ದಸ್ತಿ ಕರ್ಕೊಂಡು ಹೋದರೆ ನಿಮಗೆ ಸಂತೋಷ ಬರಲ್ಲ. ಸೊ ಇದು ಟ್ರೈ ಮಾಡಿ ನೋಡಿ, ಭಾಳ ಲಾಭ ಆಗುತ್ತೆ. ಇದು ಜಗದೀಶ್ ಬುರಾನಿಯವರ ಮಾತು. ಈ ಏನು ಸ್ವಮೂತ್ರಪಾನ ಇದೆ, ಇದರಿಂದ ಸಾಕಷ್ಟು ಲಾಭಗಳಿದೆ. ಇದ್ರ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳೇನಿದೆ ಅದು ದೂರವಾದಾಗ, ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಇದ್ರ ಬಗ್ಗೆ ನಿಮಗೆ ವಿಶ್ವಾಸ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜಗದೀಶ್ ಬುರಾನಿಯವರಿಗೆ ಧನ್ಯವಾದಗಳು.